ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಈ ಸುಂದರವಾದ ಕ್ಷಣ, ಪವಿತ್ರಾತ್ಮಭರಿತವಾದಂತಹ ಕ್ಷಣ, ನಮ್ಮ ಬಾಯಿಯಿಂದ ಹೊರಡುವಂತಹ ಪ್ರತಿಯೊಂದು ಪದಗಳು ವಿಭಿನ್ನವಾದವುಗಳು ಹಾಗೂ ಆಕರ್ಷಿತವಾದವುಗಳು. ಪ್ರಿಯರೇ, ದೇವರನ್ನು ಆರಾಧಿಸುವ ಮಕ್ಕಳು ಕೇವಲ ಒಂದು ಸಮಯದಲ್ಲಲ್ಲ, ಎರಡು ಸಮಯದಲ್ಲಲ್ಲ, ಮೂರು ಸಮಯದಲ್ಲಲ್ಲ, ಎಲ್ಲಾ ಸಮಯದಲ್ಲಿಯೂ ಪ್ರಾರ್ಥಿಸಲು ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ರೋಗ ಬರುವಾಗ ಮಾತ್ರ ಅಲ್ಲ, ಸಮಸ್ಯೆ ಬರುವಾಗ ಮಾತ್ರ ಅಲ್ಲ, ಸಾಲ ಬರುವಾಗ ಮಾತ್ರ ಅಲ್ಲ, ಒತ್ತಡ ಬರುವಾಗ ಮಾತ್ರವಲ್ಲ, ಕುಟುಂಬದಲ್ಲಿ ಜಗಳ ಬರುವಾಗ ಮಾತ್ರವಲ್ಲ, ಹೀಗೆ ಹಲವಾರು ಸಮಸ್ಯೆಗಳು ಬರುವಾಗ ಮಾತ್ರ ಪ್ರಾರ್ಥಿಸುವವನು ವಿಶ್ವಾಸಿಯಲ್ಲ, ಅವನ ವಿಶ್ವಾಸದಲ್ಲಿ ಕೊರತೆಯುಳ್ಳವನು. ಚಿಂತಿಸು ನನ್ನ ಸಹೋದರ ಸಹೋದರಿ, ನೀನು ಯಾರಾಗಿದ್ದೀಯ? ನಿನ್ನ ಪ್ರಾರ್ಥನೆ ಏನಾಗಿದೆ? ನಿನ್ನ ಪ್ರಾರ್ಥನೆ ಯಾವ ಸಂದರ್ಭದಲ್ಲಿ ದೇವರಿಗೆ ಮೀಸಲಾಗಿದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಏಕೆಂದರೆ ಪ್ರಾರ್ಥನೆಯ ಮನೋಭಾವನೆ, ಪ್ರಾರ್ಥನೆಯ ಪ್ರೇರಣೆ ಪವಿತ್ರಾತ್ಮ ಭರಿತನಾಗಿರುವವರಲ್ಲಿ ಮಾತ್ರವೇ ಅದು ಶಾಶ್ವತವಾಗಿ ನಿಲ್ಲುತ್ತದೆ. ಯಾರ ಒತ್ತಡಕ್ಕಾಗಿ ಅವರು ಪ್ರಾರ್ಥಿಸುವುದಿಲ್ಲ, ಯಾರ ಬಲವಂತಕ್ಕಾಗಿ ಅವರು ಪ್ರಾರ್ಥಿಸುವುದಿಲ್ಲ, ಅಥವಾ ಯಾರು ಅವರನ್ನ ಪ್ರಾರ್ಥಿಸಲು ಪ್ರೇರೇಪಿಸುವುದಿಲ್ಲ. ಕಾರಣ ಆತನಲ್ಲಿಯೇ ಪವಿತ್ರಾತ್ಮರಿರುವುದರಿಂದ, ಪವಿತ್ರಾತ್ಮ ಪ್ರೇರಣೆ ಇರುವುದರಿಂದ, ಪವಿತ್ರಾತ್ಮರ ಕೃಪೆ ಇರುವುದರಿಂದ ಆತನೇ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ಪ್ರಾರ್ಥನೆ ಎಂದು ಹೇಳುವುದಾದರೆ ಅವನ ಹೃದಯವು ಒಂದು ವೀಣೆಯ ತಂತಿ ಮೀಟಿದಂತೆ. ಪ್ರಾರ್ಥನೆ ತನ್ನ ವಿಶ್ವಾಸ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಆ ವ್ಯಕ್ತಿಯ ವಿಶ್ವಾಸದಲ್ಲಿ ಬಲಪಡಿಸುತ್ತದೆ. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ನಿನ್ನ ಪ್ರಾರ್ಥನೆ, ನಿನ್ನ ವಿಶ್ವಾಸ ಯಾವ ವಿಧದಲ್ಲಿದೆ? ಕೀರ್ತನೆಗಾರನನ್ನು ಧ್ಯಾನಿಸುವಾಗ 77ನೇ ಅಧ್ಯಾಯದ 6ನೇ ವಚನದಲ್ಲಿ ಧ್ಯಾನಿಸುವಾಗ ಆತನು ಹೇಳುತ್ತಾನೆ, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯೊಳು. ನೋಡಿ, ದೇವರ ಹಗಲಿನಲ್ಲಿ ಪ್ರಾರ್ಥಿಸುತ್ತೇವೆ. ಹೌದು, ಹಗಲಿನಲ್ಲಿ ನಾವು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಕೀರ್ತನೆಗಾರರು ಹೇಳುತ್ತಾನೆ, ಅಂದರೆ ವಿಶ್ವಾಸಿಯಾದ ಕೀರ್ತನೆಗಾರನ ಅನುಭವದ ಮಾತು ಹೇಳುತ್ತದೆ, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯಲ್ಲಿ. ಯೋಚನೆ ಮಾಡಿ, ನನಗೆ ರಾತ್ರಿಯಲ್ಲಿ ಏನೆಲ್ಲ ಜ್ಞಾಪಕ ಬರಬಹುದು? ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿ ಮಲಗಬೇಕು, ಒಳ್ಳೆ ಸೀರಿಯಲ್ ನೋಡಬೇಕು, ಅಥವಾ ನನ್ನ ಫ್ರೆಂಡ್ ಜೊತೆ ರಾತ್ರಿಯೆಲ್ಲ ಮಾತನಾಡಬೇಕು, ಅಥವಾ ರಾತ್ರಿಯೆಲ್ಲ ಚಾಟ್ ಮಾಡಬೇಕು. ಹೀಗೆ ಹಲವಾರು ಅನುಭವಗಳ ಚಿಂತನೆಗಳು ನಮ್ಮನ್ನ ಸೆಳೆಯುತ್ತದೆ. ರಾತ್ರಿಯಲ್ಲಿ ಕುಡಿಯಬೇಕು, ಹೌದಲ್ಲ, ಮಾತನಾಡಬೇಕು. ಈಗ ಇವುಗಳ ಚಿಂತನೆಯ ರಾತ್ರಿ ಮಲಗಲಿಕ್ಕೆ 12 ಗಂಟೆ 1 ಗಂಟೆ ಮಲಗಲಿಕ್ಕೆ ಕಾರಣ ಏನಂದ್ರೆ ಮಾತು ಲೌಕಿಕವಾಗಿ ಪ್ರಾಪಂಚಿಕವಾಗಿ ಇದೇ ಚಿಂತನೆಗಳು. ಆದರೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯೊಳು, ಆಲೋಚನೆ ಸುಳಿಯುತ್ತದೆ ನನ್ನ ಅಂತರ್ಯದಳು. ನೋಡಿ ಏನ್ ಹೇಳಿ, ಇಷ್ಟು ಸುಂದರವಾಗಿ ಹೇಳ್ತಾನೆ. ಆ ದೇವರ ಆಲೋಚನೆ ಅಂತರಳು ಅಂತರಾತ್ಮದಳು ತುಂಬುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂತರಾತ್ಮದಳು ನೆಲೆ ಅದು ನುಸುಳುತ್ತದೆ ಎಂಬುದಾಗಿ, ಸುಳಿಯುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು, ಇಂತಹ ಪ್ರಶ್ನೆಗಳು ನನ್ನ ಮನದಲ್ಲಿದೆ ಎಂಬುದಾಗಿ ಕೀರ್ತನೆಗಾರ ಪ್ರಕಟಿಸುತ್ತಾ ಇದ್ದಾನೆ. ನನ್ನ ಸಹೋದರ ಸಹೋದರಿ, ಚಿಂತಿಸು, ಚಿಂತಿಸು. ನಿನ್ನ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಯಾವ ವಿಧದಲ್ಲಿದೆ? ನಿನ್ನ ವಿಶ್ವಾಸ, ನನ್ನ ವಿಶ್ವಾಸ ಯಾವ ವಿಧದಲ್ಲಿದೆ? ಅಥವಾ ನಾನು ಕೇವಲ ಬರೀ ವಾಡಿಕೆಗಾಗಿ, ಅಯ್ಯೋ ಗುರುಗಳು, ಅಯ್ಯೋ ನಾನು ಬರಿಪೂಜೆಗೆ ಹೋಗ್ಲಿಲ್ಲ ಅಂದ್ರೆ ಗುರುಗಳು ಏನ್ ಹೇಳ್ತಾರೆ, ಪ್ರಾರ್ಥನೆಗೆ ಹೋಗ್ಲಿಲ್ಲ ಅಂದ್ರೆ ಜನ ಹೇಳ್ತಾರೆ, ನನ್ನ ತಂಡದಲ್ಲಿರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ಈ ಚಿಂತೆ ಆಲೋಚನೆಗಳ ವಿಶ್ವಾಸವಲ್ಲ. ತಾನಾಗಿಯೇ ಪ್ರಾರ್ಥಿಸುವವಳೇ, ತಾನಾಗಿಯೇ ಪ್ರಾರ್ಥಿಸುವವನೇ ಪವಿತ್ರಾತ್ಮ ಬರೀತರು. ಅವನಿಗೆ ಯಾವ ಒತ್ತಡಗಳಿರುವುದಿಲ್ಲ, ಯಾವ ಬಲವಂತ ಮಾಡುವಾಗಿಲ್ಲ, ಯಾರು ಅವರ ಸರಿಯುವಾಗಿಲ್ಲ, ತನ್ನಲ್ಲಿ ತಾನೇ ಪ್ರಕಟಿಸುತ್ತಾ ಇರುತ್ತದೆ ವಿಶ್ವಾಸ. ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ. ಈಗ ನೋಡಿ, ಪ್ರಾರ್ಥನೆಗೆ ಬನ್ನಿ, ಪ್ರಾರ್ಥನೆಗೆ ಬನ್ನಿ, ಪ್ರಾರ್ಥನೆ ಮಾಡಿ 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 ಎಂದು ಎಷ್ಟು ಹೇಳಿದರೂ ಕೆಲವು ಸಾರಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಾಯಿ ತೆರೀಲಿಕ್ಕೆ ಆಗುದಿಲ್ಲ, ಅಥವಾ ಬೆಳಿಗ್ಗೆ ಪ್ರಾರ್ಥನೆಗೆ ಎದ್ದೇಳಲಿಕ್ಕೂ ಸಾಧ್ಯವಾಗುವುದಿಲ್ಲ. ಏನು ಸತ್ಯಾಂಶವೇನು? ಚಿಂತಿಸು, ಚಿಂತಿಸು ಸಹೋದರ ಸಹೋದರಿ, ಚಿಂತಿಸು. ನೋಡಿ, ಮುಪ್ಪಾಗಿರುವಂತಹ 70 ವರ್ಷ 80 ವರ್ಷ ಪ್ರಾಯದವರು ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಬಲಿಪೂಜೆಗೆ ಹೋಗುತ್ತಾರೆ, ಜಪಸರ ನಡೆಯುತ್ತಾರೆ, ಪ್ರಾರ್ಥಿಸುತ್ತಾರೆ. ಆದರೆ ಯೌವನದಲ್ಲಿರುವಂತಹ ಈ ಕಾಲಗಳಲ್ಲಿ ನಾವು ನೋಡುತ್ತೇವೆ ಆಲಸ್ಯ. ಅಯ್ಯೋ ನನಗೆ ಎದ್ದೇಳಲಾಗ್ತಾ ಇಲ್ಲ, ಅಯ್ಯೋ ನನಗೆ ಕಣ್ಣು ಮುಚ್ಚಿ ಹೋಗ್ತಾ ಇದೆ, ಅಯ್ಯೋ ನನಗೆ ಆಗುದಿಲ್ಲ,
ಪ್ರಾರ್ಥನೆನಾ, ಪೂಜೆನಾ, ಜಪನಾ? ಅಯ್ಯೋ ನಾನು ಇಲ್ಲಪ್ಪ, ನಾನು ಅಲ್ಲಿ ಹೋಗ್ತೇನೆ ಪ್ರಾರ್ಥನೆಗೆ, ನಾನು ಇಲ್ಲಿ ಧ್ಯಾನಕ್ಕೆ ಹೋಗ್ತೇನೆ, ನಾನು ಅಲ್ಲಿ ಹೋಗಿ ನಾನು ಸ್ತುತಿಸ್ತೇನೆ, ಇಲ್ಲಿ ಹೋಗಿ ನಾನು ವಾಕ್ಯ ಕೇಳುತ್ತೇನೆ ಎಂಬುವಂತ ಕುಂಟು ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳುವಂತ ವಿಶ್ವಾಸ ನನ್ನ ಮತ್ತು ನಿಮ್ಮದಾಗಿದೆ. ಆದರೆ ಕೀರ್ತನೆಗಾರ ತೆರೆದ ಹೃದಯದಲ್ಲಿ ಹೇಳುತ್ತಾ ಇದ್ದಾರೆ, ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ಮಾತ್ರವೇ ನಮ್ಮ ಮಕ್ಕಳು ಪ್ರಾರ್ಥಿಸಲು ಪ್ರೇರಣೆ. ಇಂದು ನಿಮ್ಮ ಮಕ್ಕಳು ಪ್ರಾರ್ಥಿಸಲಿಲ್ಲ ಎಂಬ ಚಿಂತೆ ಇರಬಹುದು, ಆದರೆ ಒಂದು ಕಾಲ, ಒಂದು ಸಮಯ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮಂತೆಯೇ, ನಿಮ್ಮಲ್ಲಿ ನಿಜವಾದ ವಿಶ್ವಾಸವಿದ್ದರೆ, ನಿಮ್ಮಂತೆಯೇ, ನಿಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳು, ಒಂದು ಪಕ್ಷ ನಿಮ್ಮ ಮಕ್ಕಳಲ್ಲಿ ಕಾಣದಿದ್ದರೂ ನಿಮ್ಮ ಮೊಮ್ಮಕ್ಕಳಲ್ಲಿ ನೀವು ವಿಶ್ವಾಸವನ್ನು ಕಾಣಲು ಸಾಧ್ಯ. ಅದು ದೃಢವಾದ, ಅಚಲವಾದ ವಿಶ್ವಾಸವಾಗಿರುತ್ತದೆ. ಕೀರ್ತನೆಗಾರನಂತೆ ನಾನು ಮತ್ತು ನೀವು ಪ್ರಾರ್ಥಿಸಬೇಕು. 77 ವಚನದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯಳು, ಆಲೋಚನೆ ಸುಳಿಯುತ್ತದೆ ನನ್ನ ಅಂತರಾಳದಳು, ಈ ತರ ಪ್ರಶ್ನೆ ಹೇಳುತ್ತದೆ ನನ್ನ ಮನದಳು ಎಂಬುದಾಗಿ. ಎಂದಾದರೂ ನಿಮಗೆ ಪ್ರಶ್ನೆ ಇದ್ದಿದೆಯಾ? ಎಂದಾದರೂ ನಮಗೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇಲ್ವಲ್ಲ, ಅಯ್ಯೋ ನಾನು ಪ್ರಾರ್ಥಿಸ್ತಾ ಇದ್ದೀನಲ್ಲ, ನನ್ನ ದೇವರೊಂದಿಗೆ ಒಂದಾಗಬೇಕು, ದೇವರಲ್ಲಿ ನೆಲೆಯಾಗಬೇಕು, ದೇವರ ನಾಮಸ್ಮರಣೆಯನ್ನು ಮಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರ ವಾಕ್ಯವನ್ನು ಆಲಿಸಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ವಾಕ್ಯದಂತೆ ನಾನು ನಡೆಯಬೇಕು, ಅಯ್ಯೋ ನನ್ನ ದೇವರೇ ನನಗೆ ಬೆಳಗಿನ ಜಾವದಲ್ಲಿ ಅವರನ್ನು ನೋಡಬೇಕು, ಅವರೊಂದಿಗೆ ಮಾತನಾಡಬೇಕು. ಇವುಗಳು ನಿನ್ನ ಚಿಂತನೆಯಲ್ಲಿ ಇದೆಯೇ ನನ್ನ ಸಹೋದರ ಸಹೋದರಿ? ಒಂದು ಪಕ್ಷ ಅದು ಇದ್ದರೂ ಕಾರ್ಯಾಗತವಿದೆಯೇ? ಕಾರ್ಯಾಗತವಿದೆಯೇ? ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಕೀರ್ತನೆಗಾರನಂತೆ ನಿನ್ನ ಆತನ ಧ್ಯಾನ ರಾತ್ರಿಯಲ್ಲಿ ನಿನ್ನ ನೆನಪಿಗೆ ಬರುತ್ತದೆಯೇ? ಎಷ್ಟು ಕಾಲ ನೀನು ನೆನಪಿಸುತ್ತೀಯ? ಹೌದು ಪ್ರಿಯರೇ, ಪ್ರಿಯರೇ, ನಾನು ರಾತ್ರಿ ಮಲಗುತ್ತೇನೆ, ಮಲಗುವಾಗಲೆಲ್ಲ ಪ್ರಾರಂಭವಾದಂತಹ ಸ್ತುತಿ ರಾತ್ರಿಯೆಲ್ಲ ಕನವರಿಸುತ್ತಲೇ ಇರುತ್ತದೆ, ಬೆಳಗಿನ ಜಾವದವರೆಗೂ ಕನವರಿಸುತ್ತಲೇ ಇರುತ್ತದೆ. ಕಾರಣ, ನಾನು ಪ್ರಾರ್ಥನೆ ಮಾಡುವುದಿಲ್ಲ ಎಂದರೂ ನನ್ನ ಆತ್ಮ ಪ್ರಾರ್ಥನೆ ಮಾಡದೇ ಇರಲು ಸಾಧ್ಯವಿಲ್ಲ. ನನ್ನ ಮನಸ್ಸು ಆ ದೇವರನ್ನ ಸ್ಮರಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಕ್ಷಣದಲ್ಲಿಯೂ, ನೋವಿನಲ್ಲಿಯೂ, ಭಾರದಲ್ಲಿಯೋ, ಅವಮಾನದಲ್ಲಿಯೋ, ಅವಹೇಳನದಲ್ಲಿಯೋ, ನಿಂದನೆಯಲ್ಲಿಯೋ, ಹಸಿವಿನಲ್ಲಿಯೋ, ರೋಗದಲ್ಲಿಯೋ, ಬಾಧೆಯಲ್ಲಿಯೋ, ಸಕಲದಲ್ಲಿಯೋ ಆ ದೇವರ ನಾಮಸ್ಮರಣೆ ನನ್ನನ್ನು ಸದಾ ಪ್ರೇರೇಪಿಸುತ್ತಾ ಇರುತ್ತದೆ. ಪ್ರಿಯರೇ, ನೀವು ನಿಜವಾದ ವಿಶ್ವಾಸಿಗಳಾದರೆ ಅದು ನಿಮ್ಮಲ್ಲಿಯೂ ನನಗಿಂತ ಎರಡು ಪಟ್ಟು ಪ್ರೇರೇಪಿಸಲು ಸಾಧ್ಯ. ಕೀರ್ತನೆಗಾರನ ಸ್ಮರಣೆಯನ್ನು ಚಿಂತಿಸುತ್ತಾ ಧ್ಯಾನಿಸು ಸಹೋದರ ಸಹೋದರಿ. ಕೀರ್ತನೆ 77 ವಚನ, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯಳು, ಆಲೋಚನೆ ಸುಳಿಯುತ್ತದೆ ನನ್ನ ಅಂತರಾಳದಳು. ಪ್ರಭುವಿನ ವಾಕ್ಯ. ಕೀರ್ತನೆಗಳು 77 ವಾಕ್ಯಾರು, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯಳು, ಆಲೋಚನೆ ಸುಳಿಯುತ್ತದೆ ನನ್ನ ಅಂತರಾಳದಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಕೀರ್ತನೆ 77 ವಾಕ್ಯ 6, ನಿನ್ನ ಧ್ಯಾನ ಬರುತ್ತದೆ ನೆನಪಿಗೆ ರಾತ್ರಿಯಳು, ಆಲೋಚನೆ ಸುಳಿಯುತ್ತದೆ ನನ್ನ ಅಂತರಾಳದಳು. ಅಂತರಾಳದಳು ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಚಿಂತನೆಗಳ ನುಡಿಗಳು ನನ್ನ ಜೀವಿತವಾಗಲಿ ಸ್ವಾಮಿ. ಈ ಚಿಂತನೆಯ ನುಡಿಗಳು ನನ್ನ ಅಂತರಾಳದಲ್ಲಿ ಅಚ್ಚಡಿಯದೆ ನೆಲೆಗೊಳ್ಳಲಿ ರಾಜ. ಈ ಚಿಂತನೆಯ ನುಡಿಗಳು ನನ್ನ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ತಲೆಮಾರುಗಳಲ್ಲಿಯೂ ಸ್ವಾಮಿ ಶಾಶ್ವತವಾಗಿ ಒಡಂಬಡಿಕೆಯಾಗಿ ನೆಲೆಗೊಳ್ಳಲಿ ರಾಜ. ನಾವಿದ್ದೇವೆ ರಾಜ, ಈ ಬೆಳಗಿನ ಸುಪ್ರಭಾತದಲ್ಲಿ ಇದ್ದೇವೆ ರಾಜ. ಕರುಣೆ ತೋರಿ, ದಯೆ ತೋರಿ ರಾಜ, ನಿಮ್ಮ ಪ್ರಸನ್ನತೆಯಿಂದ ತುಂಬಿರಿ ರಾಜ. ಈಗಿನ ನಿಮ್ಮ ಮಕ್ಕಳು ಮಾಡುವಂತಹ ಎಲ್ಲ ಕಾರ್ಯಗಳು, ಕೆಲಸಗಳು, ಪ್ರಯಾಣಗಳು ಆಶೀರ್ವಾದವಾಗಲಿ. ಇವರ ಕುಟುಂಬದಲ್ಲಿ ಸಮಾಧಾನವಾಗಲಿ, ಇವರ ಉದ್ಧಾರವಾಗಲಿ. ಸ್ವಾಮಿಯವರ ಜೀವನದಲ್ಲಿರುವಂತಹ ನೋವುಗಳು, ಭಾರಗಳು, ವೇದನೆಗಳು ಇವರನ್ನು ಬಿಟ್ಟು ಹೋಗಲಿ. ಸ್ವಾಮಿಯವರನ್ನು ಪ್ರೀತಿಸುವವರನ್ನು ಆಶೀರ್ವದಿಸಲಿ. ಇವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವವರನ್ನು, ಹೋರಾಟ ಮಾಡುವವರನ್ನು ಆಶೀರ್ವದಿಸಲಿ. ಯೇಸುವೇ, ಇವರಿಗೆ ಸಹಾಯ ಮಾಡುವವರನ್ನು ಆಶೀರ್ವದಿಸಲಿ. ಅಪ್ಪ, ಇವರ ಮೇಲೆ ಕರುಣೆ ದಯೆ ತೋರುವವರನ್ನು ಆಶೀರ್ವದಿಸಲಿ. ಯೇಸುವೇ, ಈ ಗೋಸ್ವಾಮಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆ ಆದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಗೆ ಪ್ರಾರ್ಥಿಸುವ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಲ್ಪಡಲಿ. ಅಪ್ಪ ತಂದೆಯೇ, ಕರುಣಿಸಲಿ ರಾಜ. ಅಪ್ಪ, ಉದ್ಧಾರವಾಗಲಿ ರಾಜ. ನಮ್ಮೆಲ್ಲರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ರಾಜ. ಪ್ರಾರ್ಥಿಸುವ ಪ್ರೇರಣೆ ಉಲ್ಪಣವಾಗಲಿ ರಾಜ. ಯೇಸುವೇ, ಪಾಪದ ಅರಿವು ನಮಗಾಗುವಂತೆ, ಪಾಪದಿಂದ ದೂರ ಆಗುವಂತೆ, ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು
ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್ 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 ಅಮೇನ್.